ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿ ಬಿಕೆಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ಯಾದವ ಸಮುದಾಯದ ಗುಂಡಾರ್ಲಹಳ್ಳಿ ರಂಗಪ್ಪನ ಮಗ ಯೋಗೇಶ್ ಮತ್ತು ಕುಟುಂಬಸ್ಥರು ಸೇರಿ ಸ್ವಂತ ಖರ್ಚಿನಲ್ಲಿ ಕಟ್ಟಿಸಿದ ಸಮುದಾಯ ಭವನವನ್ನು ಮುಖ್ಯ ಅಭಿಯಂತರರಾದ ಸಣ್ಣ ಚಿತ್ತಯ್ಯನವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ವರ್ಷ ನಮ್ಮ ವರುಣನ ಕೃಪಾ ಕಟಾಕ್ಷದಿಂದ ಉತ್ತಮ ಮಳೆಯಾಗಿದೆ. ಇನ್ನು ಮುಂದೆ ಒಳ್ಳೆಯ ದಿನಗಳು ಬರಬಹುದು. ನಾವು ಪಾವಗಡದವರು, ನಮಗೆ ಮೋಸ ಮಾಡುವುದು ಗೊತ್ತಿಲ್ಲ. ನಾವು ಬೆವರು ಸುರಿಸಿ ದುಡಿಯುವವರು. ನಮ್ಮ ತಾಲೂಕಿನಲ್ಲಿ 245 ಹಳ್ಳಿಗಳು ಇದ್ದು ಇದರಲ್ಲಿ 168 ಹಳ್ಳಿಗಳಲ್ಲಿ ನಮ್ಮ ಯಾದವ ಸಮುದಾಯದ ಜನಾಂಗದವರು ಇದ್ದಾರೆ. ನಮಗೆ ನಮ್ಮ ಪೂರ್ವಿಕರೇ ದೇವರು ಎಂದರು. ಈ ಗಡಿಭಾಗದ ಬಗ್ಗೆ ಎಲ್ಲಾ ಮಾಹಿತಿ ನನ್ನ ಬಳಿ ಇದೆ. ನಾನು ಈ ತಾಲೂಕಿಗೆ ಕೃಷ್ಣ ಕುಟೀರ ಯೋಜನೆಯಲ್ಲಿ ನಮ್ಮ ಯಾದವ ಜನಾಂಗದವರಿಗೆ ಮನೆಗಳನ್ನು ಕೊಡಿಸಿದ್ದೇನೆ. ಮನೆಯ ಬಿಲ್ ಆಗಿಲ್ಲ ಎಂದರೆ ನಮಗೆ ತಿಳಿಸಿ ಎಂದರು. ಇನ್ನು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ಸಂಕ್ರಾಂತಿ ಹಬ್ಬ ಮುಗಿದ ತಕ್ಷಣವೇ ಮುರಾರ್ಜಿ ಶಾಲೆಗಳಿಗೆ ಅರ್ಜಿಯನ್ನು ಹಾಕಬೇಕು. ಹೆಣ್ಣು ಮಕ್ಕಳಿಗೆ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಕೊಡಿಸಬೇಕು. ಈ ತಾಲೂಕಿನಲ್ಲಿ 6 ಹಳ್ಳಿಗಳಲ್ಲಿ ವಸತಿ ಶಾಲೆಗಳಿದ್ದು ದೊಡ್ಡಹಳ್ಳಿಯಲ್ಲಿ 3 ಶಾಲೆಗಳು, ಪಳ್ಳವಳ್ಳಿಯಲ್ಲಿ ವೆಂಕಟಪುರ, ಗಂಗಸಾಗರ, ಗುಜ್ಜನೋಡು, ಕೋಡಿಗೆ ಹಳ್ಳಿಗಳಲ್ಲಿ ವಸತಿ ಶಾಲೆಗಳು ಇವೆ. ರಾಪ್ಟೆ ಗ್ರಾಮದಲ್ಲಿ ನಾವು ವಸತಿ ಶಾಲೆ ಮಾಡಬೇಕಾಗಿತ್ತು, ಅಷ್ಟರಲ್ಲಿ ಕಾರಣಾಂತರದಿಂದ ನಿಂತು ಹೋಯಿತು. ಆದರೂ ಸಹ ನಾನು ರಾಪ್ಟೆ ಗ್ರಾಮ ಪಂಚಾಯತಿಯಲ್ಲಿ ವಸತಿ ಶಾಲೆ ಮಾಡೇ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನಮ್ಮ ತಾಲೂಕು ರಾಜಸ್ಥಾನದ ಜೈಸಲ್ಮರ್ ಡಿಸ್ಟ್ರಿಕ್ಟ್ ಇದೆ. ಅದಾದ್ಮೇಲೆ ಈ ದೇಶದಲ್ಲಿ ಎರಡನೇವರು ನಾವು, ಬರಗಾಲಕ್ಕೆ ತುತ್ತಾಗಿರೋರು. ಸದ್ಯ ಈ ವರ್ಷ ನಮ್ಮ ವರುಣನ ಕೃಪಾ ಕಟಾಕ್ಷದಿಂದ ಇನ್ನು ಮುಂದೆ ಒಳ್ಳೆಯ ದಿನಗಳು ಬರ್ಬೋದು ಅಂತಂದು ನಿರೀಕ್ಷಿಸಿದ್ದೆ. ಬಂತ ಭಜನೆಯನ್ನು ಕೇಳ್ಕೊಂತ ನಮ್ಮ ತಾಲೂಕಿನವರು ನರಸಿಂಹಮೂರ್ತಿ ಯಾವಾಗ ಹೇಳ್ತಿರ್ತಾರೆ, ಅವ್ರ ತಾಯಿ ತನಗಿಂತ ವಿಶ್ವವಾಗಿ ನಮ್ಮ ತನ್ನ ಬಗ್ಗೆ ಕಾಳಜಿ. ನಾವು ಪಾವಗಡದವರು ಗಟ್ಟಿ ನಾಣ್ಯ. ನಾವು ಒಂದು ಮಾತಿನವರು, ನಮಗೆ ಮೋಸ ಅದಿದು ಗೊತ್ತಿಲ್ಲ. ನಾವು ಬೆವರು ಸುರಿಸಿ ದುಡಿಯವರು. ಈ ಹಿನ್ನೆಲೆಯಲ್ಲಿ ನಾವು ಹುಟ್ಟಿದ್ದು ಸಿಂಗರಡ್ಡಳ್ಳಿ, ಓದಿದ್ದು ಪುಲ್ಸಮುದ್ರ, ಮತ್ತೆ ವಿದ್ಯೆಯಿಂದ ಮುಂದೆ ಬಂದ್ವಿ. ನಾನು ಹೇಳೋದು, 245 ಹಳ್ಳಿಗಳಿದ್ದಾವೆ. ತಾಯಂದ್ರು ಮತ್ತೆ ಹಳ್ಳಿಯವರು ಮಕ್ಕಳು ನಮ್ಮ ನಾಯಕರೆಲ್ಲ ತಿಳ್ಕೋಬೇಕು. 245 ಹೇಳಿ ಅಮ್ಮ, ನಾನು ಜಾತಿ ಹಿಡಿದು ಯಾವತ್ತೂ ಮಾತಾಡೋದಿಲ್ಲ. 168 ಹಳ್ಳಿಗಳಲ್ಲಿ ನಮ್ಮ ಜನಾಂಗ ಇದೆ ತಿಳ್ಕೊಳ್ಳಿ. 168 ಹಳ್ಳಿಗಳಲ್ಲಿ ಜನಾಂಗ ಇದೆ. ಕಣ್ಣು ಮುಚ್ಕೊಂಡು ಯಾವ್ದನ್ನ ಹೋಗಲಿ ನಮ್ಮವ್ರು ಸಿಗ್ತಾರೆ. ಆ ಬ್ಲಡ್ ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ಹಿಂದೆ ಎಲ್ಲ ಕಾಲಗಳಿದ್ವು, ಮಳೆ ಬರೋದು, ದುಡಿತಿದ್ವಿ, ಮುಂದೆ ಬರ್ತಿದ್ವಿ. ನಂತರ ನಿವೃತ್ತಿ ಸಹಕಾರ ಸಂಸ್ಥೆಯ MD ಲಕ್ಷ್ಮೀ ನರಸಿಂಹ ಮೂರ್ತಿ ಮಾತನಾಡಿ ಪಾವಗಡ ತಾಲೂಕಿನ ಬಗ್ಗೆ ಮತ್ತು ಯಾದವ ಸಮುದಾಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿದರು. ಸರ್ಕಾರಿ ಸೇವೆಯಲ್ಲಿ ಯಾದವರನ್ನ ಟಾರ್ಚ್ ಹಾಕಿ ಹುಡುಕಿದ್ರೆ ಚೀಫ್ ಇಂಜಿನಿಯರ್ ಆಗಿರುವಂತ ಒಬ್ಬನೇ ಒಬ್ಬ ಯಾರಾದರೂ ಇದ್ರೆ ಈ ತಾಲೂಕಿನ ಪುತ್ರ ಸಂಚಿತ. ನಾನು ಪ್ರಶ್ನೆಯಾಗಿ ಉಳಿಯೋದಕ್ಕಿಂತ ಮೊದಲು ಅವರ ಒಂದು ಎತ್ತರ ಕಳೆದೇ ಹೋದ್ರು ಕೂಡ ಆ ದಾರಿಯಲ್ಲಿ ಸಾಗುವಂತ ಒಂದು ನಾಯಕತ್ವವನ್ನು ರೂಪಿಸುವ ಜವಾಬ್ದಾರಿ ಬಹುಶಃ ನಿಮ್ಮೇಲೂ ಇದೆ, ನಮ್ಮೇಲೂ ಇದೆ, ಇಡೀ ವ್ಯವಸ್ಥೆ ಮೇಲಿದೆ. ಆ ಮಟ್ಟಕ್ಕೆ ಬರುವಂತ ಒಂದು ಅವಶ್ಯಕತೆ ಇದೆ. ಏಕೆಂದ್ರೆ ಕೇವಲ ಅಧಿಕಾರ ಸಿಗುವಂತದ್ದು ಎಲ್ರಿಗೂ ಸಿಕ್ಕ ಎಲ್ರಿಗೂ ಒಳ್ಳೆ ಮನಸ್ಸು ಇರಬೇಕು. ಒಳ್ಳೆ ಮನಸ್ಸು ಅವರು ಅವ್ರ ಹೆಂಡತಿ ಅವ್ರು ಕುಟುಂಬ ಅಷ್ಟು ನೋಡ್ಕೊಂಡು ರಾಜಾರೇಶ್ವರ ಬೆಂಗಳೂರಲ್ಲಿ ಮೆಂಬೂತಾಗಿ ಇದ್ಬಿಡ್ಬೋದಲ್ಲಿ. ಬೆಳಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ಬ್ಯುಸಿಯೆಸ್ಟ್ ಶೆಡ್ಯೂಲ್ಸ್ ಇರುತ್ತೆ ಅವ್ರದ್ದು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಈ ಸಂದರ್ಭದಲ್ಲಿ TN ಕೋಟೆ ಪ್ರಭಾಕರ್, KPCC ಸದಸ್ಯ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ MD ಲಕ್ಷ್ಮೀ ನರಸಿಂಹಮೂರ್ತಿ, ಯಾದವ ಸಂಘದ ಅಧ್ಯಕ್ಷರು ಶ್ರೀ ನರಸಿಂಹಪ್ಪ, ಮೈಲಾರ ರೆಡ್ಡಿ, ಬಲರಾಮ್ ರೆಡ್ಡಿ, ಜಯಂತ್ ನಾಗಣ್ಣ, ಹನುಮಂತ ರೆಡ್ಡಿ, ಸಣ್ಣ ನಾಗಪ್ಪ, ಕೋಳಿ ಬಾಲಾಜಿ, ಯೋಗೇಶ್ ಕುಮಾರ್, ತಮ್ಮಣ್ಣ ನಿವೃತ್ತ ಶಿಕ್ಷಕರು, ರಘುವೀರ್ ರೆಡ್ಡಿ, ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಅನಿಲ್ ಯಾದವ್, ಭಾರತ್ ಯಾದವ್, ತೇಜು ನಾಗ
ಮಹಾರಾಜು, ದೇವರಹಟ್ಟಿ ಹಾಗೂ ಅನೇಕ ಯಾದವ ಸಮುದಾಯದ ಸದಸ್ಯರು, ಮುಖಂಡರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, ಸೀಕೆಪುರ, ಪಾವಗಡ ತಾಲೂಕು. ಆಗಿರ್ತಕ್ಕಂಥ ಸನ್ಮಾನವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಬಹುಶಃ ಆಯುರ್ವೇದವನ್ನು ಕರಿ ಅಂತ ವೃತ್ತಿಪೂರ್ವಕವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಒಂದು ಫೋಟೋ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಹೀಗೆ ಬಿದ್ದ ಅಕ್ಷರ ಒಂದು ಫಲ ಕೊಡ್ತದೆ. ಅದಕ್ಕೋಸ್ಕರವಾಗಿ ಗಡಿ ಪ್ರದೇಶದಲ್ಲಿ ಸಾಕಷ್ಟು ಸ್ಕೂಲ್ಗಳನ್ನ ತಮ್ಮ ಅವಧಿಯಲ್ಲಿ ಮಾಡಿ ಸಮಾಜದ ಎಲ್ಲ ಮಕ್ಕಳಿಗೆ ವಿದ್ಯಾದಾನಕ್ಕೆ ದಾನ ಮಾಡಿದರೆ ಏಮನ ಧನ್ಯವಾದಗಳು. ಹಿಂಸೆಯಲ್ಲಿ ಎಂ ಡಿ ಅಂತಿತ್ತವರು ಎಂ ಡಿನೇ ಆಗಿ ನಮಗೆ ಸಮಾಜಕ್ಕೆ ಸೇವೆಯನ್ನ ಮಾಡಿದ್ದಾರೆ. ಎಂ ಡಿ ನರಸಿಂಹಮೂರ್ತಿ ಅವರ ಬಗ್ಗೆ ಬಹಳ ಹೇಳಬೇಕು. ಅವರಿಬ್ಬರು ನಮ್ಮ ಸಮಾಜಕ್ಕೆ ಎರಡು ಕಣ್ಣುಗಳಿದ್ದಾಗ ಎಂ ಡಿ ನರಸಿಂಹಮೂರ್ತಿ ಅವರು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನ ಮಾಡಿ ನಮ್ಮ ಸಮಾಜಕ್ಕಷ್ಟೇ ಅಲ್ಲ ಇಡೀ ಕರ್ನಾಟಕದ ಸಮುದಾಯಕ್ಕೆ ಅವರು ಆದಷ್ಟು ತಮ್ಮ ಅವಧಿಯಲ್ಲಿ ಸಹಾಯ ಹಸ್ತವನ್ನು ಮೀರಿದ್ದಾರೆ. ಅವರು ಇವತ್ತು ಈ ಸುಕ್ಷೇತ್ರಕ್ಕೆ ಬಂದು ನಮ್ಮ ನಿಮ್ಮೆಲ್ಲರನ್ನು ಕುರಿತು ಅವರು ಕೆಲವು ಮಾತುಗಳನ್ನು ನಮ್ಮ ಮುಂದೆ ಹಚ್ಚಿಕೊಳ್ತಾರೆ. ಅವರಿಗೆ ಈಗ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನು ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು ಸರ್. ತುಂಬಾ ಧನ್ಯವಾದಗಳು ಸರ್. ಆಂಜನೇಯನನ್ನ ನಾವು ನಮಸ್ಕರಿಸಬೇಕಾದ್ರೆ ಮೊದಲು ಪಾದಕ್ಕೆ ಕೈ ಮುಟ್ಟಿ ಮುಖವನ್ನು ನೋಡಬೇಕು. ಆ ಮುಖ ಮೂರು ತರ ಇರ್ತದೆ. ಒಂದು, ಶ್ರೀಲಂಕಾದಲ್ಲಿ ರಾವಣನ ಸೈನ್ಯದ ಮೇಲೆ ವಾನರರ ಸೈನ್ಯ ಯುದ್ಧ ಮಾಡುವಾಗ ತ್ರಿಶಕ್ಕ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಂಹಾರ ಆಗ್ತಾನೆ ಆಂಜನೇಯನ ಕೈಯಿಂದ. ಆಗ ಆತನನ್ನು ಮಾಡಿದ ತಪ್ಪು ಅಂತ ಹೇಳಿದಾಗ ಆಂಜನೇಯ ಅವನಿಗೆ ಅಭಯವನ್ನು ಕೊಡ್ತಾನೆ. ಆ ಅಭಯವನ್ನು ಕೊಡುವಾಗ ಆ ಮುಖದ ಆಕೃತಿ ಈ ಆಂಜನೇಯನ ಮುಖದಲ್ಲಿದೆ. ಅಭಯ ಮುಖ, ಅಭಯಾಂಜನೇಯ ಅಂತೇಳಿ ನೀವು ಕರೆದ್ರೆ ತಪ್ಪಾಗಲಾರದು. ಆಂಜನೇಯನಿಗೆ ನಾವು ನಮಸ್ಕರಿಸಬೇಕಾದ್ರೆ ಮೊದಲು ಪಾದವನ್ನು ಮುಟ್ಟಿ ನಮ್ಮ ಕಣ್ಣುಗಳನ್ನ ಆಂಜನೇಯನ ಮುಖದಲ್ಲಿ ಕಣ್ಣಿಟ್ಟು ಏಕಾಗ್ರತೆಯಿಂದ ನಾವು ನಮಸ್ಕರಿಸಿದ್ದೆ ಆದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅನೇಕ ಕೋರಿಕೆಗಳು ಈಡೇರ್ತವೆ ಅಂತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿಯ ಒಂದು ಪ್ರತೀಕ. ಆ ಒಂದು ಮುಖದ ಒಂದು ಛಾಯೆ ಇಲ್ಲಿದೆ. ಇನ್ನೊಂದು
ಮುಖ ಬಹಳ ಪ್ರಮುಖವಾದದ್ದು. ನಮ್ಮ ದೊಡ್ಡಹಳ್ಳಿ ಆಂಜನೇಯನ ಮುಖ, ಮತ್ತೊಂದು ಬಹಳ ಪ್ರಮುಖವಾದದ್ದು ಗುಂಡಾದಹಳ್ಳಿಯಲ್ಲಿ ಇರ್ತಕ್ಕಂತಹ ಬಹಳ ಬೃಹತ್ತರವಾಗಿರ್ತಕ್ಕಂತಹ ಆಂಜನೇಯನ ಮುಖ. ಈ ಮೂರು ಆಂಜನೇಯನ ಮುಖಗಳು ಮೂರು ಪ್ರತೀಕಗಳಾಗಿ ಈ ಗಡಿ ಪ್ರದೇಶದಲ್ಲಿ ವಿಜಯನಗರ ಅರಸ ಕಾಲದಲ್ಲಿ ಸದಾಶಿವರಾಯ ಅಂತಕ್ಕಂಥವನು ಪ್ರತಿಷ್ಠಾಪನೆ ಮಾಡ್ತಾರೆ.